ಹಲೋ ಸ್ನೇಹಿತರೆ, ಗೂಗಲ್ನಲ್ಲಿ ಇಂದು ಸರ್ಚ್ ಮಾಡದವರು ಯಾರೂ ಇಲ್ಲ. ಯಾವುದೇ ವಿಷಯವೂ ಆದರೂ ನಾವು ಗೂಗಲ್ ಮೂಲಕ ಸರ್ಚ್ ಮಾಡುವ ಮೂಲಕ ನೋಡುತ್ತಿರುತ್ತೇವೆ, ವಿಷಯಗಳನ್ನು ಗ್ರಹಿಸುತ್ತಿರುತ್ತೇವೆ. ಕೆಲವೊಮ್ಮೆ ಅಪ್ಪಿತಪ್ಪಿ ಯಾವುದಾದರೂ ವೆಬ್ಸೈಟಿಗೆ ಹತ್ತಿದಾಗ ಅಥವಾ ಯಾವುದಾದರೂ ಒಂದು ಸರ್ಚನ್ನು ಬೇಡದಂತಹ ಸರ್ಚ್ ಮಾಡಿದಾಗ ಅಥವಾ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಹಿಸ್ಟರಿ, ಅಂದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದಂತಹ ಹಿಸ್ಟರಿ ಮತ್ತು ನೀವು ಕ್ರೋಮ್ನಲ್ಲಿ ಯೂಸ್ ಮಾಡಿರುವಂತಹ ವೆಬ್ಸೈಟ್ಗಳ ಮುಂತಾದ ಹಿಸ್ಟರಿಗಳನ್ನು ಕ್ಲಿಯರ್ ಮಾಡುವುದು ಹೇಗೆ ಎಂಬುದಾಗಿದೆ ಇವತ್ತಿನ ವಿಡಿಯೋ. ಅದಕ್ಕಾಗಿ ನೀವು ಮೊದಲನೇದಾಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ಮೇಲ್ಭಾಗದಲ್ಲಿ ಕಾಣುವಂತಹ ಅಪ್ಪರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹಿಸ್ಟರಿ ಎಂಬ ಆಪ್ಷನ್ ಕಾಣಬಹುದು. ಹಿಸ್ಟರಿ ಎಂಬುದರಲ್ಲಿ ಕ್ಲಿಕ್ ಮಾಡಿ. ಈಗ ನೀವು ನೋಡೋದಾದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದಂತಹ ಎಲ್ಲ ಆಪ್ಷನ್ಗಳು ಇಲ್ಲಿ ನೀವು ನೋಡಬಹುದಾಗಿದೆ. ಇಲ್ಲಿ ಮೇಲ್ಭಾಗದಲ್ಲಿ ಕಾಣುವಂತಹ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ನೋಡೋದಾದರೆ ಅಡ್ವಾನ್ಸ್ಡ್ ಎಂಬ ಆಪ್ಷನ್ ಬರುತ್ತೆ. ಇದರಲ್ಲಿ ಸೇವ್ಡ್ ಪಾಸ್ವರ್ಡ್ ಎಂಬುದರ ಕ್ಲಿಕ್ಕನ್ನು ತೆಗೆದು ಬೇರೆ ಎಲ್ಲಾದರೆ, ಅಂದರೆ ಬ್ರೌಸಿಂಗ್ ಹಿಸ್ಟರಿ, ಕುಕ್ಕೀಸ್ ಆ್ಯಂಡ್ ಸೈಟ್ ಡಾಟಾ, ಆಟೋ ಫಿಲ್ಮ್ ಫ್ರಮ್ ಡಾಟಾ, ಸೈಟ್ ಸೆಟ್ಟಿಂಗ್ಸ್ ಎಂಬುದರ ಮೇಲೆ ರೈಟ್ ಮಾಡಿದ ನಂತರ ಕ್ಲಿಯರ್ ಡಾಟಾ ಎಂಬುದರಲ್ಲಿ ಕ್ಲಿಕ್ ಮಾಡಿ. ನಂತರ ಕ್ಲಿಯರ್ ಎಂಬುದರಲ್ಲಿ ಪ್ರೆಸ್ ಮಾಡುವುದಾದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದಂತಹ ಎಲ್ಲ ಸರ್ಚ್ ಹಿಸ್ಟರಿಗಳು ಕೂಡಲೇ ಡಿಲೀಟ್ ಆಗುವ ಸಾಧ್ಯತೆಯನ್ನು ಹೊಂದಿದೆ. ಸಾಧ್ಯತೆಯನ್ನೆಲ್ಲ ಡಿಲೀಟ್ ಆಗಿಯೇ ಹೋಗುತ್ತೆ. ಓಕೆ ಗೈಸ್, ಈ ವಿಡಿಯೋ ನಿಮ್ಮ ಪಾಲಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈಗ ನೀವು ನೋಡ್ಬೋದು ಹಿಸ್ಟರಿಯಲ್ಲಿ ನೋಡೋದಾದರೆ ಇಲ್ಲಿ ನಾವು ಯಾವುದೇ ಹಿಸ್ಟರಿಯನ್ನು ಕಾಣಲು ಸಾಧ್ಯವಿಲ್ಲ. ಓಕೆ ಗೈಸ್, ಥ್ಯಾಂಕ್ ಯು ವೆರಿ ಮಚ್.